ಫ್ರೆಂಡ್ಸ್, ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸು. ಜಾತ್ರೆ ಎಲ್ಲ ಮುಗೀತು, ಮಸ್ತ್ ಮಜಾ ಮಾಡಂತರು ಬಂದ್ವಿ. ಇವಾಗ ನೆಕ್ಸ್ಟ್ ಏನಪ್ಪ ನನ್ನ ಡೈಲಿ ಲಾಗಲ್ಲಿ ಅಂದರೆ, ನೆಕ್ಸ್ಟು ತವ್ರ ಅಂದರೆ ಗಂಡನ ಮನೆಯಲ್ಲಿ ಜಾತ್ರೆ ಇದೆ, ಮಾರಿ ಜಾತ್ರೆ. ಹಾಗಾಗಿ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಮನೆ ಕ್ಲೀನಿಂಗ್ ಇದೆ, ಮತ್ತು ಹಾಸಿಗೆ ಎಲ್ಲ ತೊಳಿಬೇಕಲ್ವ. ಜಾತ್ರೆ ಅಂದರೆ ಮನೆ ಕ್ಲೀನಿಂಗು, ಹಾಸಿಗೆ ಒಗೆದು, ಪೂರ್ವ ತಯಾರಿ ಇದ್ದೇ ಇರುತ್ತೆ. 2 ದಿನ ಅತ್ತೆ ಮನೆಗೆ ಹೋಗಿದ್ದೆ, ಅಲ್ಲಿ ಜಾಸ್ತಿ ಏನು ವಿಡಿಯೋ ಮಾಡಿಲ್ಲ, ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡ್ಕೊಬಂದಿದ್ದೀನಿ. ನೋಡ್ಕೊಬನ್ನಿ. ಹಾಗೆ ಹೊಸಬ್ರು ಯಾರಾದರೂ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ನನ್ನ ಡೈಲಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪ್ರತಿದಿನ ನೀವು ನನ್ನ ಡೈಲಿ ವ್ಲಾಗ್ ನೋಡ್ಕೊಂಡು ಬಂದಿದ್ದೀರಾ ವಿಡಿಯೋಸ್ ಎಲ್ಲ, ಅದರಲ್ಲಿ ನಿಮಗೆ ಏನು ಇಷ್ಟ ಆಗುತ್ತೆ ಅನ್ನೋದನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ. ಯಾಕಂದರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದ್ರ ಮೇಲೆ ನಾವು ವಿಡಿಯೋ ಮಾಡೋಕ್ಕೆ ನಮಗೂ ಒಂಥರ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ, ಅನುಕೂಲ ಆಗುತ್ತೆ, ಹೆಲ್ಪ್ ಆಗುತ್ತೆ. ನಾವು ಅಷ್ಟೇ, ನಮ್ಮ ರೂಟೀನು, ನಮ್ಮ ಜೀವನ ಶೈಲಿ ಏನಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇವೆ ಅಷ್ಟೇ. ನಮಗೂ ಎಲ್ಲ ಗೊತ್ತಿದೆ ಅಂತ ಏನಿಲ್ಲ, ಗೊತ್ತಿಲ್ಲದನ್ನು ನಿಮ್ಮಿಂದನೂ ನಾವು ತಿಳ್ಕೊಳ್ಳೋದಿರುತ್ತೆ. ಹಾಗಾಗಿ ಏನಾದರೂ ತಪ್ಪಿದ್ರೂ ಕೂಡ ನೀವು ಕಾಮೆಂಟ್ಸ್ ಮೂಲಕ ಹೇಳ್ಬೋದು, ನಾವು ತಿದ್ಕೊಂಡು ಮತ್ತೆ ಸರಿ ಮಾಡ್ಕೊಂಡು ಮುಂದೆ ಹೋಗ್ತೀವಿ. ನೋಡೋಣ, ನಿಮ್ಮ ಪ್ರೋತ್ಸಾಹ ಇದ್ದರೆ ನಾವು ಹೆಚ್ಚೆಚ್ಚು ವಿಡಿಯೋ ಹಾಕ್ಕೊಂಡು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಓಕೆ, ನೋಡ್ಕೊಬನ್ನೆಲ್ಲ ನನ್ನ ಡೈಲಿ ರೊಟೀನು ಅತ್ತೆ ಮನೆಯಲ್ಲಿ ಹೇಗಿತ್ತು ಅನ್ನೋದನ್ನು ಬನ್ನಿ ಫ್ರೆಂಡ್ಸು. ನಮ್ಮ ಓಣಿ ನೋಡಿ, ಅತ್ತೆ ಮನೆ 2 ಕೋಣೆ ಇದೆ ಅಂದಲ್ವಾ. 2 ಊರಿಗೆ ಬಂದಾಗೆಲ್ಲ ತೋರಿಸ್ತಾನೆ ಇರ್ತೀನಿ. ನಮ್ಮ ವಠಾರದ ಮನೆಗಳು ಇವೆಲ್ಲ. ನಮ್ಮದು ಮನೆ ಚಿಕ್ಕದಾಗಿದೆ, ಅಕ್ಕಪಕ್ಕನೂ ಜಾಗನೇ ಇಲ್ಲ. ಹಾಗಾಗಿ ನಾವು ಬೇರೆ ಕಡೆ ಮನೆ ಕಟ್ತಾ ಇದ್ದೀನಿ ಅಂತ ಲಾಸ್ಟ್ ಟೈಮ್ ಶೇರ್ ಮಾಡ್ಕೊಂಡಿದ್ದೆ. ಆದ್ರೂ ನಮ್ಮ ಅತ್ತೆ ನೋಡಿ, 2 ಕೋಣೆ ಇದ್ದರೂ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ. ಇವಾಗ ಜಾತ್ರೆ ಇರೋದ್ರಿಂದ ಕ್ಲೀನ್ ಮಾಡ್ತಾ ಇದ್ದೀವಿ. ಇದು ಚೆಂಬು ತೊಗೊಂಡೆ, ಪ್ಲಾಸ್ಟಿಕ್ ಚೆಂಬು, 100 ರೂಪಾಯಿಗೆ 5 ಬಂದಿದ್ರು ಇಲ್ಲೇ, ಹಾಗಾಗಿ ತೊಗೊಂಡೆ. ಇವೆಲ್ಲ ಸಾಮಾನು ತೆಗೆದು ತೊಳೆದು ಇಡಬೇಕು ನೋಡಿ ಫ್ರೆಂಡ್ಸ್, ಎಲ್ಲ ಜೋಡಿಸಿ ಆದಮೇಲೆ ನೈಟ್ ಟೈಮು ನಮ್ಮ ಮನೆಯವರು ಮಕ್ಕಳನ್ನ ಕರ್ಕೊಂಡು ಬಂದರು ಸ್ಕೂಲಿಂದ. ನಮ್ಮ ಮನೆಯವರು ಮತ್ತು ಮಕ್ಕಳು ಸ್ಕೂಲ್ಗೆ ಮತ್ತು ಕೆಲಸಕ್ಕೆ ಹೋಗಿದ್ದರು, ಮತ್ತು ಸಂಜೆ ಇಲ್ಲಿಗೆ ಊರಿಗೆ ಬಂದರು. ಪೇಂಟ್ ಹೊಡಿತಾ ಇದ್ದಾರೆ ನೈಟು, ಬೇಡ ಅಂದ್ಕೊಂಡಿದ್ರು, ಮತ್ತೆ ಏನು ತಿಳಿತೋ ಏನೋ ಗೊತ್ತಿಲ್ಲ. ನಾವೆಲ್ಲ ಕ್ಲೀನ್ ಮಾಡಿ ಎಲ್ಲ ಜೋಡಿಸಿ ಇಟ್ಟಿದ್ವಿ, ಮತ್ತೆ ಬಂದು ಪೇಂಟ್ ಹೊಡೆಯೋಣ ಅಂದರು. ಮತ್ತೆ ತೆಗೆದಿಡೋದು ಜೋಡಿಸೋದು ಇದೇ ಆಯಿತು. ಅವತ್ತು ರಾತ್ರಿ ಅಂತೂ ಫುಲ್ಲು 1-12 ಗಂಟೆ ಆಯಿತು ಏನೋ ಫ್ರೆಂಡ್ಸು, ಬಣ್ಣ ಎಲ್ಲ ಹಚ್ಚಿಬಿಟ್ಟು ಮಲಗೋದು. ಇದು ಫಸ್ಟ್ ಇದ್ದ ಕಲರ್ ನೋಡ್ಬೋದು ಫ್ರೆಂಡ್ಸ್, ಇದು ಫಸ್ಟ್ ಇದ್ದಿದ್ದ ಕಲರು. ಆಮೇಲೆ ಬೇರೆ ಕಲರ್ ಮಾಡಿದ್ರು, ಫಸ್ಟ್ ಆ ಕೋಣೆಗೆ, ಮುಂದಿನ ಕೋಣೆಗೆ ಹಚ್ತಾ ಇದ್ದಾರೆ. ನೆಕ್ಸ್ಟು ನೋಡ್ಬೋದು ಅಡುಗೆ ಮನೆ, ಬಣ್ಣ ಹಚ್ಚಿದ ಮೇಲೆ ವಿಡಿಯೋ ಮಾಡಿದೆ ಸ್ವಲ್ಪನೇ. ಅಂದರೆ ನಾವೇ ಕೆಲಸ ಮಾಡೋದ್ರಿಂದ ನಾನು ವಿಡಿಯೋ ಮಾಡ್ಕೊಳ್ಳಲ್ಲ, ನಿಮಗೆ ಹೇಳ್ತಾ ಇರ್ತೀನಿ ಹೊರಗಡೆ ಹೋದಾಗ ಜಾಸ್ತಿ ವಿಡಿಯೋ ಮಾಡಲ್ಲ ಅಂತ. ಈ ರೀತಿಯಾಗಿ ಇದೆ ನೋಡಿ ಪೇಂಟು, ಬಣ್ಣ ಈ ಥರ ಹಚ್ಚಿದ್ದಾರೆ ಮೇಲೆ ಫಸ್ಟ್ ಇತ್ತಲ್ವ, ಅದು ಸ್ವಲ್ಪ ಸಾಲ್ಟೇಜ್ ಆಯಿತು ಅಲ್ಲಿ, ಬಣ್ಣ ಎಲ್ಲ ಹಚ್ಚಿ. ನೆಕ್ಸ್ಟ್ ಡೇ ಬುಧವಾರ, ಮತ್ತು ಮಾರಿ ಜಾತ್ರೆ ಅಂದರೆ ಮಟನ್ ಊಟ ಇರುತ್ತೆ. ನಮ್ಮ ಕಡೆ ರೊಟ್ಟಿನೇ ಫೇಮಸ್ ಅಲ್ವಾ, ಜೋಳದ ರೊಟ್ಟಿ. ಹಾಗಾಗಿ ರೊಟ್ಟಿನೂ ಮಾಡಿದ್ರಾಯ್ತು ಅಂತ ನೆಕ್ಸ್ಟ್ ಡೇ ಸ್ವಲ್ಪ ಕೆಲಸ ಇತ್ತು, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ರೊಟ್ಟಿ ಮಾಡ್ತಾ ಇದ್ದೀವಿ. ಸಂಜೆ ಊರಿಗೆ ಕೂಡ ಹೋಗಬೇಕು, ಮಕ್ಕಳು ಸ್ಕೂಲ್ ಇದೆ ಅಲ್ವಾ ನೆಕ್ಸ್ಟ್ ಗುರುವಾರ. ಹಾಗಾಗಿ ಅತ್ತೆ ನಾನು ಇಬ್ಬರು ಸೇರ್ಕೊಂಡು ಒಂದು 100 ರೊಟ್ಟಿ ಆಗುತ್ತೇನೋ ಅಷ್ಟು ರೊಟ್ಟಿ ಮಾಡಿದ್ವಿ, ಜೋಳದ ರೊಟ್ಟಿನ. ಬುಧವಾರ ಮಕ್ಕಳು ಕೂಡ ಮನೆಯಲ್ಲೇ ಆದರೂ, ನಮ್ಮ ಮನೆಯವರು ಅಷ್ಟೇ, ಡ್ಯೂಟಿಗೆ ಹೋಗಲಿಲ್ಲ ಅವತ್ತು. ಹಾಗಾಗಿ ಸ್ವಲ್ಪ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ ರೊಟ್ಟಿ ಮಾಡಿದ್ರಾಯ್ತು ಅಂತ ಹೇಳಿದೆ ನಮ್ಮ ಅತ್ತೆಗೆ. ಇಲ್ಲಿ ನಮ್ಮ ಪಕ್ಕದ ಮನೆಯವರೇ ಈ ಥರ ಟೆಂಟ್ ಹಾಕಿದ್ದಾರೆ ನೋಡ್ಬೋದು ಫ್ರೆಂಡ್ಸ್, ಮಾರಿ ಜಾತ್ರೆಗೆ ಈ ರೀತಿ ರೆಡಿ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಹಿಂಗೆ ಹೊರಗಡೆ ಎಲ್ಲ ಅಲ್ವಾ. ಮಾರಿ ಜಾತ್ರೆಯಿಂದ ತುಂಬ ಜನ ಬರ್ತಾರೆ, ತುಂಬ ಗಲಾಟೆ ಇರುತ್ತೆ, ಪ್ಲೇಸು ಜಾಸ್ತಿ ಬೇಕಾಗುತ್ತೆ. ಇಲ್ಲೇ ರೊಟ್ಟಿ ಮಾಡ್ಕೊಳ್ತಾ ಇದ್ದೀವಿ, ತುಂಬ ಚೆನ್ನಾಗಾಗುತ್ತೆ, ಗಾಳಿ ಎಲ್ಲ ಬೀಸುತ್ತೆ ಅಂತ. ನಾನು ರೊಟ್ಟಿನ ಉಜ್ಜಿ ಅಂದರೆ ಲಟ್ಟಿಸಿಕೊಟ್ಟೆ, ಅತ್ತೆ ಬೇಯಿಸ್ತಾ ಇದ್ದಾರೆ. ನಮ್ಮ ಇಬ್ಬರು ಮಕ್ಕಳು ನೋಡಿ ಆಟ ಆಡ್ತಿದ್ದಾರೆ, ಸ್ಕೂಲಿಲ್ಲ ಏನೇ ಇಲ್ಲ. ಗ್ಯಾಸ್ ಮೇಲೆ ಮಾಡ್ಬೋದಿತ್ತು, ಬಟ್ ಇಲ್ಲಿ ಚೆನ್ನಾಗಿತ್ತಲ್ವ, ಕಟ್ಟಿಗೆ ಇತ್ತು, ಒಲೆಯಲ್ಲಿ ಮಾಡ್ತಾಯಿದ್ವಿ. ನಾನು ಗ್ಯಾಸಲ್ಲೇ ಮಾಡಿದ್ರಾಯ್ತು ಅಂದ್ಕೊಂಡೆ, ಬಟ್ ನಮ್ಮ ಅತ್ತೆ ಬೇಡ ಇಲ್ಲೇ ಮಾಡೋಣ, ಗಾಳಿ ಜಾಸ್ತಿ ಮಾಡೋದಲ್ವ, ಹಾಗಾಗಿ ಸ್ವಲ್ಪ ಜಾಗನೂ ಬೇಕು, ಗಾಳಿ ಬೀಸುತ್ತೆ,
ಅಂತ ಹೇಳಿಬಿಟ್ಟು ಇಲ್ಲೇ ಕಟ್ಟಿಗೆ ತಂದು ಒಲೆಯನ್ನು ಹಚ್ಚಿದ್ರು. ಒಲೆ ಮೇಲೇ ರೊಟ್ಟಿ ಮಾಡಿದ್ವಿ. ನೋಡ್ಬೋದು ರೊಟ್ಟಿ ರೆಡಿಯಾಗಿದೆ, ಬಿಸಿ ಬಿಸಿ ಜೋಳದ ರೊಟ್ಟಿ. ಒಂದು 100 ರೊಟ್ಟಿ ಆಗಿತ್ತು ಫ್ರೆಂಡ್ಸ್, 100 ರೊಟ್ಟಿ. ಇವನ್ನ ಸ್ವಲ್ಪ ಗಾಳಿಗೆ ಆರ ಹಾಕಬೇಕು, ಅಂದರೆ ಒಣಗಿಸ್ಬೇಕು, ಅವಾಗ ಖಡಕ್ ರೊಟ್ಟಿ ಆಗುತ್ತೆ. ಮಟನ್ ಊಟಕ್ಕೆ ನಮ್ಮ ಕಡೆ ಜೋಳದ ರೊಟ್ಟಿನೇ ಕಾಂಬಿನೇಷನ್ ಸೂಪರಾಗಿರುತ್ತೆ. 2 ದಿನದಲ್ಲಿ ಮನೆ ಕ್ಲೀನಿಂಗು, ಹಾಸಿಗೆ ಒಗೆದು, ಮತ್ತು ರೊಟ್ಟಿನೂ ಬೇಡ ಅಂದ್ಕೊಂಡೆ. ಮತ್ತು ಎಲ್ಲರೂ ಮಾಡಿರ್ತಾರೆ, ನಾವು ಮಾಡೋಣ ಅಂತ ನಾನು ಇಬ್ಬರು ಸೇರಿ ಮಾಡಿದ್ವಿ. ಹಾಗೆ ರೊಟ್ಟಿ ಜೊತೆಗೆ ಅಕ್ಕಿ ಕಡುಬು ಅಂತ ಮಾಡ್ತಾರೆ, ಅಕ್ಕಿ ರವೆ ಮಾಡಿ ಇಟ್ಟಿರ್ತಾರೆ ಅತ್ತೆ, ಆ ಕಡುಬು ಕೂಡ ಮಾಡ್ತೀವಿ. ಫ್ರೆಂಡ್ಸ್, ಇದೇ ಫಸ್ಟ್ ಟೈಮು ನಾನು ಇಷ್ಟೆಲ್ಲ ಕೆಲಸ ಮಾಡಿರೋದು ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಮನೆಯಲ್ಲೇ ಅಲ್ಲೇ ಇರೋದಾದರೆ ಸ್ವಲ್ಪ ದಿನಾನು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಹೋಗ್ತಿದ್ವಿ. ಬಟ್ ನಾವು ಇರೋದು ಒಂದು ಕಡೆ, ಮನೆ ಇರೋದು ಒಂದು ಕಡೆ ಇರೋದ್ರಿಂದ ಒಂದೇ ದಿನ ಇಷ್ಟೆಲ್ಲ ಮಾಡಬೇಕಾಯಿತು. ಮಕ್ಕಳು ಸ್ಕೂಲ್ ಇರ್ತಲ್ವ, ಹಾಗಾಗಿ ಅರ್ಜೆಂಟಾಗಿ ಇಷ್ಟೆಲ್ಲ ಮಾಡಿ ಹೋದ್ಮೇಲೆ ಇನ್ನು ಜಾತ್ರೆ 2 ದಿನ ನಾಳೆ ಐತೆ ಅಂದರೆ ಇವತ್ತಂತ್ರ ಬರೋಣ ಅಂದ್ಕೊಂಡು ಮತ್ತೆ ನಾವು ವಾಪಸ್ ಊರಿಗೆ ಹೋದ್ವಿ. ಫ್ರೆಂಡ್ಸ್, ಮಕ್ಕಳು ಸ್ಕೂಲೆಲ್ಲ ಇರುತ್ತಲ್ವ, ಹಾಗಾಗಿ ಊರಿಗೆ ಹೋದ್ವಿ. ಓಕೆ ಫ್ರೆಂಡ್ಸು, ನೋಡಿದ್ರಲ್ವ ಅತ್ತೆ ನಾನು ಸೇರಿಬಿಟ್ಟು ಎಷ್ಟೊಂದು ಕೆಲಸ ಮಾಡಿದ್ವಿ. ಮತ್ತು ಅತ್ತೆಗೂ ಪಾಪ ಸುಸ್ತಾಗಿತ್ತು, ವಯಸ್ಸಾಗಿದೆ ಅಲ್ವಾ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.